ನನ್ನ ಹೆಸರು ಹೇಮಲತಾ ಡಿ ಜೆ ಅಂತ. ನಾನು 2009 ಈ ಧ್ಯಾನಕ್ಕೆ ಬಂದಿದ್ದಾಯಿತು. ಅದು ಒಂದು ನಾನು ಧ್ಯಾನಕ್ಕೆ ಬಂದಿದ್ದೇ ಒಂದು ಮಿರಾಕಿಲಾಗಿ ಆಯಿತು. ನಾನು ನನ್ನ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳಿಗೆ ಏನು ಕಾರಣ ಅಂತ ಹುಡುಕ್ತಾ ಹೋದಾಗ ನನಗೆ ಕೆಲವು ಒಬ್ಬರಿಂದ ಗೊತ್ತಾಯಿತು. ಅಲ್ಲಿ ಹೋದರೆ ಆನಾಪಾನಸತಿ ಧ್ಯಾನ ಮಾಡಿದಾಗ ನಾವೇನು ಕೇಳಿಕೊಂಡ್ರೆ ನಡೆಯುತ್ತೆ ಅಂತ ಹೇಳಿದರು. ಸರಿ, ನಾನು ಆ ಪ್ಲೇಸ್ ಎಲ್ಲಿದೆ ಅಂತ ಅಲ್ಲಿಗೆ ಹುಡುಕೊಂಡು ಹೋದಾಗ ಅಲ್ಲಿ ಆಸ್ಟ್ರಲ್ ಮಾಸ್ಟರ್ಸು ಒಂದು ಡಿವೈನ್ ಮಾಸ್ಟರ್ಸು ಚಾನಲಿಂಗ್ ಮೂಲಕವಾಗಿ ಮೆಸೇಜ್ ಕೊಡ್ತಾಯಿದ್ರು. ಆವಾಗ ನಾನು ಅಲ್ಲಿಗೆ ಹೋಗಿದ ತಕ್ಷಣ ಗೊತ್ತಾಯಿತು, ಇಲ್ಲೇ ನಾನು ಹುಡುಕ್ತಾ ಇರೋದು ಇದನ್ನೇ ಅಂತ ಗೊತ್ತಾಯಿತು. ಆವಾಗ ನಾನು ಅದನ್ನು ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿ ಆಸ್ಟ್ರಲ್ ಮಾಸ್ಟರ್ಸು ಏನು ಹೇಳಿದಾರೋ ಆ ಜ್ಞಾನವನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊತಾ ಬಂದೆ. ಸೊ ನನ್ನ ಜೀವನದಲ್ಲಿರೋ ಆ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಯಿತು. ಅದರಿಂದ ನಾನು ಆವಾಗಿಂದ ನಾನು ಈ ಒಂದು ಜ್ಞಾನವನ್ನು ಪ್ರತಿಯೊಬ್ಬರಿಗೂ ಹಂಚಬೇಕು ಅಂತ ಆಸೆ ಆಯಿತು. ಅದಾದ ಮೇಲೆ ಕೆಲವೊಂದು ದಿನ ಈ ಆನಾಪಾನಿ ಸತ ಧ್ಯಾನ ನಾನು ಕರೋನಾಗೆ ಬಂದಾಗ ಆವಾಗ ಸ್ವಲ್ಪ ಮತ್ತೆ ಧ್ಯಾನ ಕಮ್ಮಿ ಆಯಿತು ಅನ್ನಿಸ್ಬಿಡ್ತು. ಆಮೇಲೆ ಆವಾಗ ತುಂಬಾ ತೊಡಗಿಸ್ಕೊಂಡೆ. ಆವಾಗ ನಮಗೆ ಜಿ ಕೆ ಸರ್ದು ಈ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಜ್ಞಾನ ಸಿಕ್ತು 2021. ನಾನು ಯು ಎಸ್ ಎ ಬ್ಯಾಚಲ್ಲಿ ಈ ಸ್ಪಿರಿಚುವಲ್ ಟ್ಯಾಬ್ಲೆಟ್ಟು ಸರ್ರೇ ಸ್ವಯಂವಾಗಿ ನಮಗೆ ಟೀಚ್ ಮಾಡಿದ್ರು. ಅದಾದಮೇಲೆ ನಾನು ತುಂಬ ಇಷ್ಟ ಆಯಿತು ನನಗೆ. ಇದನ್ನು ನಮ್ಮ ಕನ್ನಡದಲ್ಲಿ ಕೂಡ ತರೋಣ, ಕನ್ನಡದಲ್ಲಿ ಈ ಒಂದು ಸ್ಪಿರಿಚುವಲ್ ಟ್ಯಾಬ್ಲೆಟ್ ಇಲ್ಲ ಅಂತ ಅನಿಸಿ ನಾನು ಇಮ್ಮಿಡಿಯೇಟಾಗಿ ನಾನು ಯು ಎಸ್ ಎ ಬ್ಯಾಚಲ್ಲಿ ಮಾಡಿದ್ರು ಕೂಡ ನಾನು ಕನ್ನಡಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟು ನಾನು ಇಲ್ಲಿ ವರ್ಕ್ಶಾಪ್ಸ್ ನಡೆಸೋದು ಶುರು ಮಾಡಿದೆ. ಸೊ ಅಲ್ಲಿಂದ ನಾನು ಇವಾಗ ಒಂದು 2 ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡಿದ್ದೀನಿ. ಅರೌಂಡ್ 100 ಸ್ಪಿರಿಚುವಲ್ ಟ್ಯಾಬ್ಲೆಟ್ ಕೌನ್ಸಿಲರ್ಸ್ ಆಗೋಕ್ಕೆ ನಮ್ಮ ಬ್ಯಾಚಲ್ಲಿ ರೆಡಿ ಮಾಡಿಸಿದ್ದೀನಿ. ನನ್ನ ಒಂದು ಜೀವನದಲ್ಲಿ ತುಂಬಾ ಅದ್ಭುತಗಳು. ಯಾವಾಗ ನಾವು ನಮ್ಮೊಂದಿಗೆ ನಾವು ಏಕೀಕೃತ ಆಗ್ತೀವೋ ಆವಾಗ ಇಡೀ ವಿಶ್ವವೆಲ್ಲ ನಮ್ಮೊಂದಿಗೆ, ನಾವು ಏನು ಬೇಕಾದರೂ ಸಂಕಲ್ಪ ಮಾತ್ರಕ್ಕೆ ನಮಗೆ ಪ್ರತಿಯೊಂದು ನೆರವೇರುತ್ತೆ ಅಂತ ಈ ಧ್ಯಾನಕ್ಕೆ ಆ ಒಂದು ಜ್ಞಾನ ತಿಳ್ಕೊಂಡ ಮೇಲೆ ನನಗೆ ಸಂಪೂರ್ಣವಾಗಿ ಅರ್ಥ ಆಯಿತು. ಈಗ ನಾನು ಎಲ್ಲರಿಗೂ ಈ ಜ್ಞಾನವನ್ನು ಹಂಚುತ್ತಾ ನಾನು ಒಂದು ಎಲ್ಲರ ಅವರವರ ಸೋಷಿಯಲ್ ಪ್ರಾಬ್ಲಮ್ಸ್, ಫಿಸಿಕಲ್ ಪ್ರಾಬ್ಲಮ್ಸ್, ಮೆಂಟಲ್ ಪ್ರಾಬ್ಲಮ್ಸ್ಗೆ ಕೌನ್ಸಿಲಿಂಗ್ಸು ಕೊಡ್ತಾ ಇದ್ದೀನಿ. ಸೊ ಈ ರೀತಿ ನನ್ನ ಒಂದು ಸರ್ವೀಸನ್ನ ಕೂಡ ಮುಂದುವರಿಸ್ತಾ ಇದ್ದೀನಿ. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ PMC ಕನ್ನಡ ಚಾನೆಲ್ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ ಮಾಸ್ಟರ್ಸ್, ನಾನು ರಶ್ಮಿ ಅಂತ ಭದ್ರಾವತಿಯಿಂದ ಬಂದಿದ್ದೀನಿ. ನಾನು 2.5 ಮೆಡಿಟೇಷನ್ ಮಾಡ್ತಾ ಇದ್ದೆ, ಪತ್ರಿಜಿ ಗುರುಗಳ ಆನಾಪಾನ ಸತಿ ಧ್ಯಾನ. ಈ ಸ್ಪಿರಿಚುವಲ್ ಟ್ಯಾಬ್ಲೆಟ್ಟು ನನಗೆ ಸಿಕ್ಕಿದ್ದು ಈಗ ಒಂದು 6 ಹಿಂದೆ. ನನಗೆ ಆನಾಪಾನ ಸತಿ ಧ್ಯಾನ ಮಾಡ್ತಾ ಇದ್ದೆ, ಬಟ್ ಅದರಲ್ಲಿ ಏನೇ ಒಂದು ಪ್ರಾಬ್ಲಮ್ಸ್ ಬಂದವಾಗಲೂ ಕೂಡ ಧ್ಯಾನ ಮಾಡಿ ಮತ್ತು ಹೆಚ್ಚು ಹೆಚ್ಚು ಪ್ರಾಬ್ಲಮ್ಗಳನ್ನು ಹೇಳ್ಕೊಂಡವಾಗ ಇನ್ನು ಹೆಚ್ಚು ಹೆಚ್ಚು ಧ್ಯಾನ ಮಾಡಿ ಅಂತ ಹೇಳ್ತಾ ಇದ್ರು ಅಲ್ವಾ. ಸೊ ನಾವು ಈ ಸ್ಪಿರಿಚುವಲ್ ಟ್ಯಾಬ್ಲೆಟಲ್ಲಿ ನಾವೇನು ನೋಡ್ತೀವಿ ಅಂತಂದರೆ ಏನು ಪ್ರಾಬ್ಲಮ್ ಇರುತ್ತೆ, ಏನಕ್ಕೆ ಈ ಪರಿಸ್ಥಿತಿಗಳು ನಮಗೆ ಜೀವನದಲ್ಲಿ ಬಂದವು, ಎಲ್ಲದನ್ನು ಕೂಡ ನಮಗೆ ಇಂತಿಂಥ ಪ್ರಾಬ್ಲಮ್ಮಿಗೆ ಈ ಥರ ನಾವು ಜೀವನದಲ್ಲಿ ಈ ಥರ ಮಾಡಿದರೆ ಇದು ಕಾರಣ ಆಗಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದಕ್ಕೆ ಈಸಿ ಆಯಿತು. ಅಂದರೆ ಒಂದು ಟ್ಯಾಬ್ಲೆಟ್ ಹೇಳೋದಾದರೆ ರೋಗಿ ಭೋಗಿ ಯೋಗಿ ಅನ್ನೋದು ಒಂದು ಟ್ಯಾಬ್ಲೆಟ್ ಇದೆ. ಈಗ ರೋಗಿ, ನಾವು ಜೀವನದಲ್ಲಿ ರೋಗಗಳಿಂದಲೂ ಕೂಡ ಬಳಲ್ತಾ ಇರ್ತೇವೆ, ರೋಗಿಯ ಜೀವನನೂ ನೋಡಿದೆ. ಭೋಗಿ ಅಂತಂದರೆ ಯಾವಾಗಲೂ ಭೌತಿಕವಾಗಿ ನಾವು ಈ ಆಸೆ ಆಕಾಂಕ್ಷೆಗಳಲ್ಲೇ ಇರ್ತೇವೆ, ಈ ಥರದ ಭೋಗದ ಜೀವನನೂ ನೋಡಿದೆ ನಾನು. ನಂತರದಲ್ಲಿ ಯೋಗಿ ಆಗೋದು ಹೇಗೆ ಅನ್ನೋದನ್ನು ಡೀಟೈಲ್ಡ್ ಆಗಿ ಹೇಳ್ಕೊಡ್ತಾರೆ, ಮತ್ತು ಅದ್ರ ಬಗ್ಗೆ ಒಂದು ಜ್ಞಾನ ಬರುತ್ತೆ ನಮಗೆ. ನಾವು ಯಾವ ಒಂದು ಕಂಡೀಷನ್ನಲ್ಲಿ ಇದ್ದೀವಿ ಅನ್ನೋದನ್ನು ನಮಗೆ ತಿಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನಾವು ರೋಗಿನ ಭೋಗಿನ ಯೋಗಿಯ ಜೀವನದಲ್ಲಿ ನಡೀತಾ ಇದ್ದೀವ ಏನು ಅನ್ನೋದು. ಮುಖ್ಯವಾಗಿ
ಈ ಟ್ಯಾಬ್ಲೆಟ್ಗಳು ಎಲ್ಲಿ ಅಂದರೆ ನನಗೆ ಎಲ್ಲರನ್ನು ನೋಡಬೇಕಾದ್ರೆ ಏನಾದರೂ ಒಂದು ಕಾಯಿಲೆ ದೇಹದ ಒಂದು ಯಾವುದೇ ಥರದ ಕಾಯಿಲೆಗಳನ್ನು ಹೇಳೋದಾಗಲಿ ಅಥವಾ ಅವರ ಜೀವನದ ಯಾವುದೇ ನೋವುಗಳನ್ನು ಹೇಳ್ಕೊಂಡಾವಾಗ ತಕ್ಷಣವೇ ನನಗೆ ಇವರಿಗೆ ಇಂಥ ಹಾಸ್ಪಿಟಲಲ್ಲಿ ಸಜೆಷನ್ ಕೊಡಬೇಕು, ಈ ಡಾಕ್ಟ್ರಿಗೆ ಹೇಳಬೇಕು ಆ ಥರ ಅನಿಸಲ್ಲ. ಈ ಇವರಿಗೆ ಯಾವ ಟ್ಯಾಬ್ಲೆಟ್ ಹೇಳಿದ್ರೆ ಅದರಿಂದ ಹೊರಗಡೆ ಆ ಒಂದು ನೋವಿಂದ ಒಂದು ಮಾನಸಿಕವಾದ ಒತ್ತಡದಿಂದ ಹೊರಗೆ ಬರೋದಕ್ಕೆ ಯಾವ ಟ್ಯಾಬ್ಲೆಟ್ ಹೇಳಿದ್ರೆ ಅವರಿಗೆ ಯೂಸ್ ಆಗುತ್ತೆ ಅನ್ನೋ ಒಂದು ಆಲೋಚನೆ ಮಾಡೋ ಅಂಥ ಒಂದು ಮನೋಭಾವನೆ ಬಂತು. ಹಾಗಾಗಿ ಇಂಥ ಅದ್ಭುತವಾಗಿರ್ತಕ್ಕಂಥ ಸ್ಪಿರಿಚುವಲ್ ಟ್ಯಾಬ್ಲೆಟನ್ನು ಹೇಳ್ಕೊಟ್ಟಂತಹ ಜಿ ಕೆ ಸರಿಗೆ ಕೋಟಿ ಕೋಟಿ ಕೃತಜ್ಞತೆಗಳು. ಮತ್ತು ನಮಗೆ ಎಷ್ಟು ಅದ್ಭುತವಾಗಿ ಒಂದೊಂದು ಟ್ಯಾಬ್ಲೆಟನ್ನು ವಿವರವಾಗಿ ವಿವರಿಸಿದಂತಹ ಎಲ್ಲ ಟೀಚರ್ಸ್ಗಳಿಗೂ ಕೂಡ ಕೋಟಿ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮತ್ತು ಪಿ ಎಮ್ ಸಿ ಚಾನೆಲ್ಗೂ ಕೂಡ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮಸ್ತೆ ಮಾಸ್ಟರ್ಸ್, ನನ್ನ ಹೆಸರು ಪದ್ಮಗುಪ್ತ, ಬ್ಯಾಂಗ್ಳೂರು ನಿವಾಸಿ. ನಾನು 4 ವರ್ಷದಿಂದ ಧ್ಯಾನಕ್ಕೆ ಬಂದಿದ್ದು. ನನಗೆ ಧ್ಯಾನ ಹೇಗೆ ಸಿಕ್ತು ಅಂತಂದರೆ, ನನಗೆ ಮೊಬೈಲ್ ಥ್ರೂ ಒಂದು ವಾಟ್ಸಪ್ಪಲ್ಲಿ ಬಂದಿತ್ತು ಧ್ಯಾನ ಅಂತ. ಅದನ್ನ ನೋಡಿಬಿಟ್ಟು ನಾನು ಧ್ಯಾನಕ್ಕೆ ಬಂದೆ. ನಾನು ನಮ್ಮ ಯಜಮಾನ್ ಇಬ್ಬರು ಅಟ್ ಎ ಟೈಮ್ ಧ್ಯಾನಕ್ಕೆ ಬಂದಿದ್ದು. ಅವತ್ತಿಂದ ನಾನು ಧ್ಯಾನ ಮಾಡ್ತಾಯಿದ್ದೀನಿ. ನನಗೆ ನಿದ್ದೆ ಬರ್ತಿರ್ಲಿಲ್ಲ, ಫಸ್ಟ್ ಎಕ್ಸ್ಪೀರಿಯನ್ಸಿಂದ ನನಗೆ ಗೊತ್ತಿಲ್ಲ, ನಿದ್ದೆ ಬರ್ತಿರ್ಲಿಲ್ಲ. 2-3 ಇಯರ್ಸಿಂದ ಸಫರ್ ಆಗ್ತಿದ್ದೆ. ಆವಾಗ ಈ ಧ್ಯಾನ ಸಿಕ್ಕಿದಾಗ ಆವತ್ತಿಂದ ಒಂದು 15 ಡೇಸಲ್ಲಿ ನನಗೆ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದು ನಂಗೆ ಗೊತ್ತಿಲ್ಲ, ಅದು ಧ್ಯಾನದಿಂದ ಸ್ವಲ್ಪ 1 ಮಂತ್ ಆದಮೇಲೆ ನನಗೆ ಗೊತ್ತಾಯಿತು ಧ್ಯಾನದಿಂದ ಅಂತ. ನನಗೆ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಹೇಗೆ ಸಿಕ್ತು ಅಂತಂದರೆ, ನಾನು ಹೇಮಲತ ಮೇಡಮ್ಗೆ ಫೋನ್ ಮಾಡಿದ್ದೆ, ನಾನು ಬೇರೆ ಕ್ಲಾಸಿಗೆ ಕೊಡಿ ಅಂತ. ಅದು ನೋಡಿದ್ರೆ ಮೇಡಮ್ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಮಾಡ್ತಿದ್ದೀನಿ, ಜಾಯಿನ್ ಆಗುವಂತ ಜಾಯಿನ್ ಮಾಡಿಬಿಟ್ರು, ಸೇರಿಸಿದ್ರು. ಆವಾಗಿನ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಜಾಯಿನ್ ಆದೆ, ತುಂಬ ಚೆನ್ನಾಗಿದೆ ಸ್ಪಿರಿಚುವಲ್ ಟ್ಯಾಬ್ಲೆಟು. ಧ್ಯಾನಕ್ಕೆ ಪ್ಲಸ್ ಇದನ್ನು ಯೂಸ್ ಮಾಡಿಕೊಂಡ್ರೆ ನಾವು ತುಂಬ ಬೇಗ ಗುಣ ಆಗ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಏನೇನಕ್ಕೆ ಏನೇನು ಯೂಸ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಇವಾಗ ಏನಾದರೂ ಪ್ರಾಬ್ಲಮ್ ಇದೆ ಅಂತಂದರೆ ಒಂದೇ ಒಂದು ಕಾನ್ಸೆಪ್ಟ್ ಹೇಳ್ತೀನಿ. ಇವಾಗ ಥೈರಾಯ್ಡು ಬರುತ್ತೆ ಅಂತಂದರೆ ಅದು ಏನು ಪ್ರಾಬ್ಲಮ್ ಅಂತ ಕಂಡುಹಿಡಿಬೇಕು ಅಂದರೆ ಬರೀ ಧ್ಯಾನ ಒಂದೇ ಸಾಲಲ್ಲ. ಅದರಲ್ಲಿ ನಾವು ಏನೇನು ಅಳವಡಿಸ್ಕೋಬೇಕು ಅಂತದ್ದು ಕಂಡುಹಿಡ್ಕೊಂಡ್ರೆ ಆವಾಗ ಬೇಗ ಗುಣ ಆಗತ್ತೆ ಥೈರಾಯ್ಡು. ಅದೇ ಥರ ಬಿ ಪಿ ಆಗಲಿ, ಶುಗರ್ ಆಗಲಿ, ಅದೇ ಥರ ಎಲ್ಲರೂ ಧ್ಯಾನ ಪ್ಲಸ್ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಎರಡೂ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. 8 ತಿಂಗಳಿಂದ ಮಾಡಿದ್ವಿ, ಇವತ್ತು ಮತ್ತೆ ಸರ್ಟಿಫಿಕೇಟ್ ಕೊಟ್ಟರು. ತುಂಬ ಚೆನ್ನಾಗಿದೆ. ನಾವು ಒಂಥರ ಡಾಕ್ಟರ್ ಆಗಿ ನಾವು ಒಂದು ಕೌನ್ಸಿಲಿಂಗ್ ಥರ ಮಾಡೋ ಥರ ನಮ್ಮನ್ನು ಅವರು ಎನ್ಕರೇಜ್ ಮಾಡಿ ಹೇಳ್ಕೊಡ್ತಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪಿ ಎಮ್ ಸಿ, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಪಿ ಎಮ್ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.